ಹಿಂದೂ ಧರ್ಮದ ಹುಟ್ಟಿನ ಬಗ್ಗೆ ಪ್ರಶ್ನೆ ಮಾಡಿದ್ದ ಪರಮೇಶ್ವರ್ ವಿರುದ್ಧ ಆಕ್ರೋಶ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಅಜೆಂಡಾ ಹೊರ ಬರ್ತಾ ಇದೆ ಅಂತ ಶಾಸಕ ಮಹೇಶ್ ತೆಂಗಿನಕಾಯಿ ಆರೋಪ ಮಾಡಿದ್ದಾರೆ. ಕೆಲವರು ಹಿಂದೂ ಧರ್ಮ ಯಾವಾಗ ಹುಟ್ಟಿತು ಅಂತ ಕೇಳ್ತಾ ಇದ್ದಾರೆ. ಹಿಂದೂಗಳ ಬಗ್ಗೆ ಮಾತನಾಡೋರು ತಲಾಖ್ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ? ಸಮಾಜದ ಬಗ್ಗೆ ಮಾತನಾಡುವಾಗ ಸನಾತನದ ಬಗ್ಗೆ ಮಾತನಾಡಬಾರದು. ಕಾಂಗ್ರೆಸ್ ಅಲ್ಪಸಂಖ್ಯಾತರ ತುಷ್ಟೀಕರಣವನ್ನು ಮೈಗೂಡಿಸಿಕೊಂಡಿದೆ. ಹಿಂದೂ ಧರ್ಮಕ್ಕೆ ಬೈದರೆ ಅಲ್ಪಸಂಖ್ಯಾತರ ಮತಗಳು ಬರುತ್ತೆ ಅಂತ ಅಂದುಕೊಂಡಿದ್ದಾರೆ. ಪರಮೇಶ್ವರ್ ಅವರ ಹೆಸರಿನಲ್ಲಿ ದೇವರಿದೆ, ಅದನ್ನು ಅವರು ಅರ್ಥ ಮಾಡಿಕೊಳ್ಬೇಕು. ಜಿ ಪರಮೇಶ್ವರ್ ವಿರುದ್ಧ ಶಾಸಕ ಮಹೇಶ್ ತೆಂಗಿನಕಾಯಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೋಡಿ, ಇವತ್ತು ಸನಾತನ ಧರ್ಮದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ಮೊನ್ನೆ ಉದಯ ಸ್ಟಾಲಿನ್ ಅವರು ಹೇಳಿದರು. ಸನಾತನ ಧರ್ಮದನ್ನು ತೆಗೆದುಹಾಕಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು. ಇವತ್ತು ಇನ್ನು ಕಾಂಗ್ರೆಸ್ಸಿನ ನೀತಿ ಏನಿರ್ತಕ್ಕಂಥದ್ದನ್ನಂಥದ್ದು ಇವತ್ತು ಒಂದೊಂದು ಆಗಿ ಹಿಡನ್ ಅಜೆಂಡಾ ಏನಿತ್ತು ಇವತ್ತು ಹೊರಗಡೆ ಬರ್ತಕ್ಕಂಥದ್ದಾಗ್ತಾ ಇದೆ. ಯಾವಾಗ ಉದಯ ಸ್ಟಾಲಿನ್ ಅವರು ಈ ಹೇಳಿಕೆಯನ್ನು ಕೊಟ್ಟರು, ಅದಾದಮೇಲೆ ಕಾಂಗ್ರೆಸ್ ಅದಕ್ಕೆ ಪ್ರತಿಕ್ರಿಯೆ ಏನು ಕೊಡಬೇಕಾಗಿತ್ತು ಅನ್ನೋಂಥದ್ದು ಪ್ರಶ್ನೆ ಇತ್ತು. ಆದರೆ ಇವತ್ತು ಕಾಂಗ್ರೆಸ್ಸಿನ ಅನೇಕ ನಾಯಕರು ಉಲ್ಲೇಖ ಮಾಡ್ತಾ ಇದ್ದಾರೆ. ಕೆಲವೊಬ್ಬರು ಅದರ ಇಲ್ಲ, ನನಗೆ ಸಂಬಂಧ ಇಲ್ಲ, ಅದು ತಮಿಳ್ನಾಡಿನವರು ಉತ್ತರ ಕೊಡ್ತಾರೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಮ್ಮ ಕರ್ನಾಟಕದವರು ಹೇಳಿದ್ದಾರೆ. ಕೆಲವೊಬ್ಬರು ಇದಕ್ಕೆ ಪೂರಕವಾಗಿ ಯಾವಾಗ ಹಿಂದೂ ಧರ್ಮ ಹುಟ್ಟಿತು ಅನ್ನುವಂಥದ್ದನ್ನು ಕೂಡ ಕೇಳುವಂಥ ಪ್ರಶ್ನೆ ಆಗ್ತದೆ. ಒಂದು ಸ್ಪಷ್ಟತೆ ಇರಬೇಕು, ಭಾರತ ಯಾವಾಗಲೂ ಕೂಡ ಪುರಾತನ ಅನೇಕ ಪುರಾತನ ಸಾವಿರಾರು ವರ್ಷಗಳಿಂದ ಹಿಂದೂ ಬೇರೆ ಬೇರೆ ಹೆಸರಿನಿಂದ ಕರೀತಕ್ಕಂತಹ ರಾಷ್ಟ್ರವಾಗಿ ಇವತ್ತು ಹೊರಹೊಮ್ಮಿ ಬಂದಿದೆ. ಇವತ್ತು ಇಂಥ ಸಂದರ್ಭದಲ್ಲಿ ಭಾರತದ ಸನಾತನ ಧರ್ಮ ಇವತ್ತು ಇಡೀ ಜಗತ್ತಿಗೆ ಗೊತ್ತಿದೆ. ಎಷ್ಟು ದಾಳಿಗಳಾದವು ಭಾರತದ ಮೇಲೆ, ಗಸ್ನಿಯಿಂದ ಹಿಡ್ಕೊಂಡು ಪೋರ್ಚುಗೀಸಿಂದ ಹಿಡ್ಕೊಂಡು ಬ್ರಿಟಿಷರಿಂದ ಹಿಡ್ಕೊಂಡು ಇಷ್ಟೆಲ್ಲ ದಾಳಿಗಳಾದಾಗ ಕೂಡ, ಬಹುಶಃ ಇಷ್ಟು ದಾಳಿಗಳು ಬೇರೆ ಯಾವ್ದಾರ ದೇಶದ ಮೇಲೆ ಆಗಿತ್ತಂತಂದರೆ ಆ ದೇಶದ ಹೆಸರು ಇರ್ತಿತ್ತಲ್ಲೋ ಗೊತ್ತಿಲ್ಲ. ಆದರೆ ಸನಾತನ ಧರ್ಮ ಇಷ್ಟು ಗಟ್ಟಿಯಾಗಿದೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ, ಇವತ್ತು ಹಿಂದೂ ಧರ್ಮ ಇಷ್ಟು ಗಟ್ಟಿಯಾಗಿದೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಇಷ್ಟೆಲ್ಲ ದಾಳಿಗಳ ನಡೆದಮೇಲೆ ಕೂಡ ಭಾರತ ಇವತ್ತು ಪುಟಿದೇಳ್ತಕ್ಕಂಥ ಕೆಲಸವನ್ನು ನಾವು ನೋಡಿದ್ದೇವೆ. ಎಷ್ಟೇ ಹೊಡೆತಗಳು ಬಿದ್ದರೂ ಕೂಡ ಎಂದೂ ಕೂಡ ಅದನ್ನು ಸಹಿಸ್ಕೊಳ್ಳೋದಷ್ಟೇ ಅಲ್ಲ, ಅದನ್ನು ವಿರೋಧಿಸಿ ಇವತ್ತು ಭಾರತ ಭಾರತವಾಗಿ ಇವತ್ತು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೇವೆ. ಹಾಗಾದರೆ ಛತ್ರಪತಿ ಶಿವಾಜಿ ಮಹಾರಾಜರು ಅವತ್ತು ಹಿಂದೂ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತೀನಿ ಅಂತಂದು ಹೋರಾಟ ಮಾಡಿದ್ದು, ಇದು ಕಲ್ಪನೆ ಇಲ್ವೋ ಅವ್ರಿಗಿದೆ? ಯಾವಾಗ ಶಿವಾಜಿ ಮಹಾರಾಜರೇ ಈ ದೇಶದಲ್ಲಿ ಹಿಂದೂ ಸಾಮ್ರಾಜ್ಯವನ್ನು ಮಾಡ್ತೀನಿ ಅಂದರು? ಅಂದರೆ ಯಾಕೆ ಶಿವಾಜಿ ಮಹಾರಾಜರು ಆ ಸಂದರ್ಭದಲ್ಲಿ ಹಿಂದೂ ಸಾಮ್ರಾಜ್ಯ ಮಾಡ್ತೀನಿ ಅಂತ ಹೇಳಿದರು? ಅಂದರೆ ಅದಕ್ಕೆ ಹಿಂದೂ ಪೂರಕವಾಗಿರ್ತಕ್ಕಂಥ ಅಂಶಗಳು ಇದ್ದಂಥ ಸಂದರ್ಭದಲ್ಲೇ ಶಿವಾಜಿ ಮಹಾರಾಜರು ಇದಕ್ಕೆ ಹಿಂದೂ ಸಾಮ್ರಾಜ್ಯವನ್ನು ಕಟ್ತೇನೆ ಅನ್ನುವಂಥದ್ದಾಗಿ. ಹೀಗಾಗಿ ಇವಕ್ಕೆ ಸಾಕಷ್ಟು ಎಲ್ಲ ನಮಗೆ ಕುರುಹುಗಳಿದ್ದಾವೆ, ಎಲ್ಲವೂ ಕೂಡ ಇದ್ದಾವೆ. ಭಾರತ ಇಡೀ ಜಗತ್ತು ಒಪ್ಪುವಂತ ಇದ್ದೆ ಇವತ್ತು ಹಿಂದೂಗಳ ಬಗ್ಗೆ ಅನ್ನೋಂಥ. ನಾನು ಒಂದು ತಮ್ಮ ಮುಖಾಂತರ ಒಂದು ಕೇಳಕ್ಕೆ ಬರ್ತೀನಿ, ಹಿಂದೂಗಳ ಬಗ್ಗೆ ನೀವು ಕೇಳಿ ಇಷ್ಟೆಲ್ಲ ಸಮಸ್ಯೆ ಮಾಡ್ತಾ ಇದ್ದೀರಿ. ಯಾವುದೋ ಸಮಾಜದಲ್ಲಿ ತಲಾಖ್ ಅನ್ನತಕ್ಕಂಥ ಸಂಸ್ಕೃತಿ ಇತ್ತು, ಹಾಗಾದರೆ ಇಷ್ಟೆಲ್ಲ ನೀವೆಲ್ಲ ಉಳಿದ ಸಮಾಜ ಹಿಂದೂಗಳ ಸಮಾಜದ ಬಗ್ಗೆ ಕೇಳುವಂಥ ಪ್ರಶ್ನೆ ಏನು ಮಾಡ್ತಾರೆ? ನಾನು ಒಂದೇ ಕೇಳ್ತೀನಿ, ಇವತ್ತು ಆ ಮುಸ್ಲಿಂ ಮಹಿಳೆಯರು ಇಷ್ಟೆಲ್ಲ ತೊಂದರೆ ತಾಪತ್ರಗಳ ಸಮಸ್ಯೆಗಳಾಗ್ತಾ ಇದ್ದಾವೆ, ತಲಾಖ್ ಸಂಸ್ಕೃತಿ ಅನ್ನೋದು ಯಾವುದಾದ್ರು ಸಮಾಜದಲ್ಲಿ ಇತ್ತ, ಯಾವುದಾದ್ರು ವರ್ಗದಲ್ಲಿ ಬಂದಿತ್ತ, ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ನಾನು ಈಗ ಅದನ್ನೇ ಕೇಳಿದೆ ನಿಮಗೆ. ಇವತ್ತು ತಲಾಖ್ ಅನ್ನತಕ್ಕಂಥ ಪದ್ಧತಿ, ಇವತ್ತು ಆ ಮಹಿಳೆಗೆ ಎಷ್ಟು ತ್ರಾಸಾಗ್ತಾ ಇದೆ, ಯಾರು ಅದನ್ನ ಬಗ್ಗೆ ಮಾತಾಡ್ತಾರ? ಅಂದರೆ ಯಾರೋ ಮಾತಾಡ್ಸ್ಕೊತಾರಂತೇಳಿ ಮಾತಾಡುವಂಥ ಪದ್ಧತಿ ಆಗಬಾರ್ದು. ಇವತ್ತು ಆ ಮಹಿಳೆ ಸಲುವಾಗಿ ಮಾತಾಡಲಿಲ್ಲ, ಹೌದು ತಲಾಖ್ ಪದ್ಧತಿಯಿಂದ ಲಕ್ಷಾಂತರ ಮಹಿಳೆಯರಿಗೆ ಅನ್ಯಾಯ ಆಗ್ತಾಯಿದೆ, ತೊಂದರೆ ಆಗ್ತಾಯಿದೆ, ತಾಪತ್ರೆ ಆಗ್ತದೆ, ಇದನ್ನು ತೆಗೆದಾಕ್ಬೇಕು ಅಂತ ಮಾತಾಡಿದ್ರ? ಯಾರೂ ಮಾತಾಡಲಿಲ್ಲ. ಅದಕ್ಕೆ ಮಾತಾಡೋಕ್ಕೆ ಬಂದಿದ್ದು ಭಾರತೀಯ ಜನತಾ ಪಾರ್ಟಿ ಒಂದೇ, ಬೇರೆ ಯಾವ ಪಾರ್ಟಿನೂ ಬರಲಿಲ್ಲ ಮಾತಾಡೋದು. ಅಂದರೆ ನಾವು ಎಲ್ಲ ಧರ್ಮವನ್ನು ಪ್ರೀತಿಸಿದಂತ ಕರೆದೇವೆ. ಆ ಮಹಿಳೆಗೆ ಅನ್ಯಾಯ ಆಗ್ತಾಯಿದೆ ಅಂತ ಸಂದರ್ಭದಲ್ಲಿ ಕೂಡ ಇವತ್ತು ಕೇಂದ್ರದಲ್ಲಿ ಕಾನೂನು ತಂದು ತ್ರಿಬಲ್ ತಲಾಖನ್ನು ತೆಗೆದುಹಾಕುವಂಥ ಪ್ರಯತ್ನ ಯಾರು ಮಾಡಿದರು? ಯಾಕೆ ಕಾಂಗ್ರೆಸ್ ಮಾಡಲಿಲ್ಲ? ಅಂದರೆ ಇವತ್ತು ನಿಮ್ಮ ಮತ್ತು ಓಟ್ ಬ್ಯಾಂಕಿಗೆ ಬಂದುಬಿಡ್ತೀನಿ. ಕೊನೆ ಕ್ಷಣ ಹೇಳೋದು ಏನಂತಂದರೆ, ಓಟ್ ಬ್ಯಾಂಕಿಗೆ ಬಂದು ನಿಲ್ತಕ್ಕಂಥ ಅಲ್ಪಸಂಖ್ಯಾತ ತುಷ್ಟೀಕರಣ ಮಾಡುವಂಥದ್ದನ್ನೇ ಕಾಂಗ್ರೆಸ್ ಇವತ್ತು ಮೈಗೂಡಿಸಿಕೊಂಡಿದೆ, ಅದನ್ನೇ ಮಾಡೋಕ್ಕೆ ಹೋಗ್ತಾ ಇದೆ. ಅವ್ರು ಒಂದೇ ಹಿಂದೂ ಧರ್ಮದ ಬಗ್ಗೆ ಬೈದರೆ ಅಲ್ಪಸಂಖ್ಯಾತರು ಉಳಿದಂಥ ಸಮಾಜದವ್ರು ನನ್ನ ಜೊತೆ ಬರ್ತಾರೆ ಅನ್ನೋಂಥ ಕಲ್ಪನೆ ಇಟ್ಕೊಂಡು ಇವತ್ತು ಮಾತಾಡ್ತಾ ಇದ್ದಾರೆ.